ವೆಲ್ಕಮ್ ಬ್ಯಾಕ್ ಟು ಶ್ರೀ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ತರಗತಿಯಲ್ಲಿ ಎಚ್ ಎಸ್ ಟಿ ಆರ್ ವಿಶೇಷಾಂಕ ಭಾಗ ನಾಲ್ಕು ಭಾರತದ ಇತಿಹಾಸ ನೂರ ಇಪ್ಪತ್ತೈದು ಒನ್ ಲೈನರ್ ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡ್ತಾ ಹೋಗೋಣ ಇಲ್ಲಿ ಕದಂಬರು ಕದಂಬರ ಬಗ್ಗೆ ಮತ್ತು ಗಂಗರ ಬಗ್ಗೆ ನೂರ ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಂತೆ ಈ ಒಂದು ಕ್ಲಾಸ್ ಇರುತ್ತೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ ಮೊದಲನೇ ಪ್ರಶ್ನೆ ಕರ್ನಾಟಕ ಮೂಲದ ಪ್ರಥಮ ರಾಜವಂಶ ಕದಂಬ ವಂಶ ಕದಂಬ ವಂಶದ ಸ್ಥಾಪಕ ಮಯೂರ ವರ್ಮ ಮಯೂರ ವರ್ಮ ಕದಂಬರ ರಾಜಧಾನಿ ಬನವಾಸಿ ಹಲಸಿ ಉಚ್ಚಂಗಿ ಉಪರಾಜಧಾನಿಗಳಾಗಿದ್ದವು ಬನವಾಸಿಗಿದ್ದ ಇತರ ಹೆಸರುಗಳು ವನವಾಸಿ ವೈಜಯಂತಿ ಬೈಜಾಂಟಿಯಂ ಅಂತ ಮೂರು ಹೆಸರುಗಳಿರ್ತವೆ ಬನವಾಸಿಯಲ್ಲಿ ಬೈಜಾಂಟಿಯನ್ ಎಂದು ಕರೆದ ಗ್ರೀಕ್ ವಿದ್ವಾಂಸ ಟಾಲೆಮಿ ಕದಂಬರ ರಾಜಲಾಂಛನ ಸಿಂಹ ವಾನರ ಧ್ವಜ ಕದಂಬ ರಾಜ್ಯ ಸ್ಥಾಪನೆಯ ಬಗ್ಗೆ ತಿಳಿಸುವ ಶಾಸನ ತಾಳಗುಂದ ಶಾಸನ ಕವಿ ಕಲ್ಪಕ ಉಬ್ಧ ಇದು ಕುಬ್ಜ ರಚಿಸಿರುವಂತಹದ್ದು ತಾಳಗುಂದ ಶಾಸನದ ಪ್ರಕಾರ ಕದಂಬರ ಮೊದಲ ದೊರೆ ಮಯೂರ ಶರ್ಮ ಮಯೂರ ಶರ್ಮನ ತಂದೆ ಬಂಧು ಶೇಣ ಮಯೂರ ಶರ್ಮನ ತಾತ ವೀರ ಶರ್ಮ ಮಯೂರನು ತನ್ನ ತಾತನೊಂದಿಗೆ ವಿದ್ಯಾರ್ ವಿದ್ಯಾರ್ಜನೆಗೆಂದು ಹೋಗಿದ್ದ ಘಟಕಸ್ಥಾನ ಕಂಚಿ ಘಟಕಸ್ಥಾನ ಎಂದರೆ ಉನ್ನತ ಶಿಕ್ಷಣ ಕೇಂದ್ರ ಕಂಚಿಯಲ್ಲಿ ಮಯೂರ ಶರ್ಮನನ್ನು ಅವಮಾನಿಸಿದವರು ಪಲ್ಲವ ಪಹರೆಯವರು ಕದಂಬ ರಾಜ್ಯ ಸ್ಥಾಪನೆಯ ಕಾಲಕ್ಕೆ ಕಂಚಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದವರು ಪಲ್ಲವರು ಮಯೂರನು ಪಲ್ಲವರಿಂದ ಅಪಮಾನಿತನಾದ ನಂತರ ಸೈನಿಕ ಪಡೆ ಕಟ್ಟಿದ ಸ್ಥಳ ಶ್ರೀಶೈಲ ಕ್ಷತ್ರಿಯ ದೀಕ್ಷೆ ಪಡೆದ ನಂತರ ಮಯೂರ ಶರ್ಮನ ಹೆಸರು ಮಯೂರವರ್ಮ ಎಂದು ಬದಲಾಯಿತು ಮಯೂರವರ್ಮನ ಕಾಲದಲ್ಲಿದ್ದ ಪ್ರಮುಖ ಪ್ರಾಂತ್ಯಗಳು ತ್ರಿಪರ್ವತ ಹಲಸಿ ಉಚ್ಚಂಗಿ ಮಯೂರವರ್ಮನ ಸಾಧನೆಗಳನ್ನು ತಿಳಿಸುವ ಶಾಸನ ಚಂದ್ರವಳ್ಳಿ ಶಾಸನ ಮಯೂರವರ್ಮನು ಆಳ್ವಿಕೆ ನಡೆಸಿದ ಅವಧಿ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತು ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾದ ಕದಂಬರಾಜ ಮಯೂರವರ್ಮ ಮಯೂರವರ್ಮನ ಸಾಧನೆಗಳನ್ನು ತಿಳಿಸುವ ಸಾಧನ ಶಾಸನ ಚಂದ್ರವಳ್ಳಿ ಶಾಸನ ಇದು ಪ್ರಾಕೃತ ಭಾಷೆಯಲ್ಲಿದೆ ಕದಂಬ ಕುಲಭೂಷಣೆಂದು ಭೂಷಣನ್ ತಾಳಗುಂದ ಶಾಸನ ಕಾಕುತ್ಸ ಕಾಕುತ್ಸವರ್ಮನನ್ನು ಕದಂಬರಲ್ಲಿ ಓರ್ವ ಶ್ರೇಷ್ಠ ಆಡಳಿತಗಾರನಿಗಿದ್ದ ದೊರೆ ಆಡಳಿತಗಾರನಾಗಿದ್ದ ದೊರೆ ಕಾಕುತ್ಸ ವರ್ಮ ಕದಂಬರ ರತ್ನ ಎಂದು ತಾಳಗುಂದ ಶಾಸನ ವರ್ಣಿಸಿರುವುದು ಕಾಕುತ್ಸವರ್ಮನನ್ನು ತಾಳಗುಂದದ ಶಾಸನವನ್ನು ಹೊರಡಿಸಿ ಅಥವಾ ಕೆತ್ತಿಸಿದ ಕದಂಬ ದೊರೆ ಶಾಂತಿವರ್ಮ ಮೃಗೇಶವರ್ಮನ ಬಿರುದು ಪರಮ ಬ್ರಾಹ್ಮಣ ಕದಂಬರ ಎರಡು ಶಾಖೆಗಳು ಬನವಾಸಿ ಶಾಖೆ ತ್ರಿಪರ್ವತ ಶಾಖೆ ಹಾವೇರಿ ಜಿಲ್ಲೆಯ ದೇವಗಿರಿಯಲ್ಲಿ ಬರುತ್ತೆ ಬನವಾಸಿಯನ್ನು ವಶಪಡಿಸಿಕೊಂಡ ತ್ರಿಪರ್ವತ ಶಾಖೆಯ ದೊರೆ ಎರಡನೇ ವರ್ಮ ಎರಡನೇ ಕೃಷ್ಣವರ್ಮ ಬನವಾಸಿಯನ್ನು ಕದಂಬ ರಾಜ್ಯವನ್ನು ವಶಪಡಿಸಿಕೊಂಡ ಅವರ ಮಾಂಡಲಿಕ ಅರಸ ಚಾಲುಕ್ಯ ಒಂದನೇ ಪುಲುಕೇಶಿ ಒಂದನೇ ಪುಲುಕೇಶಿ ಚಾಲುಕ್ಯರ ಸೂತ್ರಗಳನ್ನು ಆಡಳಿತದಲ್ಲಿ ಅನುಸರಿಸಿದ ಕದಂಬದರೇ ಮಯೂರ ವರ್ಮ ಕದಂಬರ ಪ್ರಮುಖ ರಾಜ್ಯಾಧ್ಯಾಯ ಭೂಕಂದಾಯ ಕದಂಬರ ಕಾಲದಲ್ಲಿ ಜಿಲ್ಲೆ ಅಥವಾ ವಿಷಯ ನಾಡು ಆಡಳಿತ ನಿರ್ವಹಿಸುತ್ತಿದ್ದವರು ಮನ್ನೆಯರು ಬೀಳ್ಕೊಡೆ ಎಂದರೆ ಮಾರಾಟ ತೆರಿಗೆ ಪಣ್ಣಾಯ ಅಥವಾ ಪೆರ್ಜುಂಕ ಎಂದರೆ ಸರಕುಗಳ ಮೇಲಿನ ಸುಂಕ ಕಿರುಕುಳ ಎಂದರೆ ಸಾಗಣಿಕೆ ಕದಂಬರ ಕಾಲದಲ್ಲಿ ನಿರ್ಮಾಣವಾದ ಕೆರೆಗಳು ಚಂದ್ರವಳ್ಳಿ ಗುಡ್ನಾಪುರ ಕೆರೆಗಳು ಕದಂಬ ಅರಸರು ಅನುಸರಿಸಿದ ಧರ್ಮ ವೈದಿಕ ಧರ್ಮ ಕದಂಬರ ಆರಾಧ್ಯ ದೈವ ತಾಳಗುಂದದ ಪ್ರಣವೇಶ್ವರ ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯ ಕಟ್ಟಿಸಿದ ಕದಂಬ ಹರಸ ರವಿವರ್ಮ ಹಲಸೆಯ ಜೈನ ಬಸದಿಗೆ ಕದಂಬರು ದಾನ ನೀಡಿದ್ದ ಬಗ್ಗೆ ತಿಳಿಸುವ ಆಧಾರಗಳು ತಾಮ್ರ ಶಾಸನಗಳು ಕದಂಬರ ಕಾಲದ ಬುದ್ಧ ವಿಷ್ಣು ಯಕ್ಷನ ಪ್ರತಿಮೆಗಳು ದೊರೆತ ಸ್ಥಳ ಹೈಗುಂದ ಕದಂಬರ ಕಾಲದ ವೈದಿಕ ಗುಹಾಲಯಗಳು ಕಂಡುಬರುವುದು ಗೋವೆಯ ಹರ್ವಾಲೆ ಅರ್ವಲೆಂನಲ್ಲಿ ಕದಂಬರ ಕಾಲದಲ್ಲಿ ಶಿವ ಸೂರ್ಯ ಕಾರ್ತಿಕೇಯರ ಆರಾಧನೆ ಕೇಂದ್ರವಾಗಿದ್ದ ಸ್ಥಳ ಗೋವೆಯ ಹರ್ವಾ ಹರ್ವಾಲೆಂ ವೈದಿಕ ಸಂಪ್ರದಾಯದ ಪ್ರಥಮ ಗುಹಾಲಯ ಗೋವೆಯ ಅರ್ವಾಲಂ ಗುಹಾಲಯ ಕದಂಬರ ಕಾಲದಲ್ಲಿ ಬಳಕೆಯಲ್ಲಿದ್ದ ಭಾಷೆಗಳು ಸಂಸ್ಕೃತ ಪ್ರಾಕೃತ ಕನ್ನಡ ಕದಂಬರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರವಾಗಿದ್ದ ಅಗ್ರಹಾರ ತಾಳಗುಂದ ಕದಂಬರ ಬಹುತೇಕ ಶಾಸನಗಳ ಭಾಷೆ ಸಂಸ್ಕೃತ ಕನ್ನಡದ ಪ್ರಥಮ ಶಾಸನ ಅಲ್ಮಿಡಿ ಶಾಸನ ಕ್ರಿಸ್ತ ಕಾಲ ಕ್ರಿಸ್ತಶಕ ನಾನ್ನೂರ ಐವತ್ತು ಹಲ್ಮಿಡಿ ಶಾಸನವನ್ನು ಕೆತ್ತಿಸಿದವರು ಕಾಕುತ್ಸವರ್ಮ ಆಡಳಿತದಲ್ಲಿ ಕನ್ನಡ ಬಳಸಲು ಆರಂಭಿಸಿದ ರಾಜವಂಶ ಕದಂಬ ವಂಶ ಕದಂಬರ ಕಾಲದಲ್ಲಿ ನಾಟ್ಯ ಶಾಲೆ ಹೇಳಲು ಹೋಗುವ ಸ್ಥಳ ಉಡ್ನಾಪುರ ಕದಂಬರ ಶಿಲ್ಪಗಳಲ್ಲಿ ಹೆಚ್ಚು ಗಮನಾರ್ಹವಾದುದು ಜಂಬೇಹಳ್ಳಿಯ ದುರ್ಗ ವಿಗ್ರಹ ಹಿರೇಮಗಳೂರಿನ ವಿಚಿತ್ರ ಜಡೆಮುನಿ ಶಿಲ್ಪ ಕದಂಬರ ಕಾಲದ್ದು ಗೋವಾದ ದ್ವಿಬಾಹು ಗಣೇಶ ಐಕುಂದದ ವಿಷ್ಣು ಯಕ್ಷ ಬುದ್ಧ ಪ್ರತಿಮೆಗಳು ಕದಂಬರ ರಾಜರ ಕಾಲಕ್ಕೆ ಸೇರಿದವು ಕದಂಬರ ಕಾಲದಲ್ಲಿದ್ದ ಚಿನ್ನದ ನಾಣ್ಯ ಪದ್ಮಟಂಕ ಅಥವಾ ಹಣ ಗದ್ಯಾಣ ಇತರ ಇತರ ನಾಣ್ಯಗಳಾಗಿದ್ದವು ಹಾನಗಲ್ಲು ಕದಂಬ ಶಾಖೆಯ ಸ್ಥಾಪಕ ಚಟ್ಟಯ್ಯ ದೇವ ಗೋವೆಯ ಕದಂಬ ಶಾಖೆಯ ಸ್ಥಾಪಕ ಜಯಂತ ತ್ರಿಪರ್ವತ ಶಾಖೆ ಒಂದನೇ ಕೃಷ್ಣವರ್ಮ ಉಚ್ಚಂಗಿ ಶಾಖೆ ಕುಮಾರವರ್ಮ ಇದು ನೋಡಿ ಕದಂಬರ ಕಾಲದ ದೇವಾಲಯಗಳಿದ್ದಾವೆ ಮತ್ತು ಕದಂಬರ ಕಾಲದ ಪಟ್ಟಿ ಇದೆ ಕಾಲಾನುಕ್ರಮವಾಗಿ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟು ಗಂಗರ ಬಗ್ಗೆ ಗಂಗರ ಬಗ್ಗೆ ನೋಡೋದಾದರೆ ಟೋಟಲಿ ಗ ಕದಂಬರು ಮತ್ತು ಗಂಗರು ಸೇರಿ ನೂರ ಇಪ್ಪತ್ತೈದು ಪ್ರಶ್ನೆ ಮತ್ತು ಉತ್ತರಗಳಿದ್ದಾವೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಆಳ್ವಿಕೆ ನಡೆಸಿದ ಪ್ರಮುಖ ಅಥವಾ ಕದಂಬರ ಸಮಕಾಲೀನರು ಅಂತೇಳಿದ್ರೆ ಅದು ಕ ಗಂಗರಾಗಿರ್ತಾರೆ ಗಂಗರ ರಾಜ್ಯ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಅಂದರೆ ಗಂಗವಾಡಿ ತೊಂಬತ್ತಾರು ಸಾವಿರ ಎಂದು ಪ್ರಸಿದ್ಧವಾಗಿತ್ತು ಗಂಗರು ಗಂಗರು ಉತ್ತರದ ಇಕ್ಷ್ವಾಕು ವಂಶದವರೆಂದು ತಿಳಿಸುವ ಶಾಸನ ಕಲ್ಲೂರಗುಡ್ಡ ಶಾಸನ ಗಂಗರ ರಾಜ್ಯ ಲಾಂಛನ ಮದಗಜ ಗಂಗರ ರಾಜ್ಯ ಧ್ವಜ ಶ್ರೀ ಶ್ರೀರಾಜ್ಯ ಎಂದು ಹೆಸರಾಗಿದ್ದ ಕನ್ನಡ ರಾಜ್ಯ ಗಂಗರ ರಾಜ್ಯ ಗಂಗರಾಜ್ಯದ ಸ್ಥಾಪಕ ದಡಿಗ ಗಂಗರಾಜ್ಯ ಸ್ಥಾಪನೆಗೆ ನೆರ ನೆರವಾದ ಜೈನ ಮುನಿ ಸಿಂಹನಂದಿ ದಡಿಗನಿಗಿದ್ದ ಇನ್ನೊಂದು ಹೆಸರು ಕೊಂಕಣಿ ವರ್ಮ ದಡಿಗನಿಗೆ ಇದ್ದ ಬಿರುದು ಬಾಣ ಬಾಣ ವಂಶದ ವಾನಲ್ಲ ಇದು ಅವರಿಗಿದ್ದ ಬಿರುದು ಸಿಂಹನಂದಿಯ ಕೋರಿಕೆಯಂತೆ ಶಿವಮೊಗ್ಗದ ಮಂಡಲಿಯಲ್ಲಿ ಚೈತ್ಯವೊಂದನ್ನು ನಿರ್ಮಿಸಿದವರು ದಡಿಗ ರಾಜ್ಯ ಸ್ಥಾಪನೆಗೆ ದಡಿ ದಡಿಗನಿಗೆ ನೆರವಾದ ಅವನ ಸಹೋದರ ಮಾಧವ ಗಂಗರ ಆರಂಭದ ರಾಜಧಾನಿ ಕೋಲಾರ ಅಥವಾ ಕುವಲಾಲ ಗಂಗರ ದೀರ್ಘಕಾಲದ ರಾಜಧಾನಿ ಹಾಗೂ ಮುಖ್ಯ ಆಡಳಿತ ಕೇಂದ್ರವಾಗಿದ್ದುದು ತಲಕಾಡು ತಲಕಾಡಿಗೆ ಇದ್ದ ಇನ್ನೊಂದು ಹೆಸರು ತಲವನಪುರ ಗಂಗರ ಇತರ ರಾಜಧಾನಿಗಳು ಮಾಕುಂದ ಮಣ್ಣೆ ಗಂಗರ ಕಾಲದ ಒಂದು ಗಣ್ಯ ಕೇಂದ್ರವೆಂದು ಹೆಸರಾದ ಸ್ಥಳ ನಂದಿ ದುರ್ಗ ಅಥವಾ ನಂದಿ ಬೆಟ್ಟ ಗಂಗಾ ಸ್ಥಾಪನೆಗೆ ಸಹಾಯ ಮಾಡಿದ ಜೈನ ಮುನಿ ಸಿಂಹ ನಂದಿ ಗಂಗರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧನಾದವನು ದುರ್ವಿನೀತ ದುರ್ವಿನೀತನ ಗುರು ಪೂಜ್ಯ ಪಾದ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದ ಗಂಗಾ ದೊರೆ ದುರ್ವಿನೀತ ದುರ್ವಿನೀತನ ವಶಕ್ಕೆ ಬಂದ ಆತನ ತಾಯಿಯ ರಾಜ್ಯ ಪುನ್ನಾಟ ದುರ್ವಿನೀತನು ಸಾರಿ ಸಾಗರೋಪಮವಾದ ಕೆರೆಗಳನ್ನು ಕಟ್ಟಿಸಿದ ದೊರೆ ಎಂದು ಶಾಸನಗಳಿಂದ ವರ್ಣಿತನಾದ ದೊರೆ ದುರ್ವಿನೀತ ದುರ್ವಿನೀತನು ಪ್ರಾಕೃತ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಉದ್ಯಮ ಪಂಡಿತನಾಗಿದ್ದನೆಂದು ಹೊಗಳಿದ ರಾಜ ಹೊಗಳಿದ ಕೃತಿ ಕವಿರಾಜ ಮಾರ್ಗ ಕರಿಕಾಲ ಚೋಳನ ಮಗಳನ್ನು ವಿವಾಹವಾದ ಗಂಗಾಧೊರೆ ಮುಷ್ಕರ ತನ್ನ ಅರವತ್ಮೂರು ವರ್ಷಗಳ ಸುದೀರ್ಘ ಆಳ್ವಿಕೆಯಲ್ಲಿ ಸರ್ವತೋಮುಖ ಪ್ರಗ ಪ್ರಗತಿ ಸಾಧಿಸಿ ತ್ರಿರಾಜ್ಯ ಎಂಬ ಹೆಸರು ತಂದ ಗಂಗಾಧೊರೆ ಶ್ರೀಪುರುಷ ಶ್ರೀಪುರುಷ ಇಮ್ಮಡಿ ಭೂತಗನಿಗಿದ್ದ ಬಿರುದುಗಳು ಗಂಗ ನಾರಾಯಣ ನನ್ಯ ಗಂಗಾ ಗಂಗಾ ಗಂಗೆಯ ಗಂಗಾ ರಾಜ್ಯವು ಸರ್ವತೋಮುಖ ಅಭಿವೃದ್ಧಿಗೆ ದುಡಿದ ಗಂಗರ ಮಂತ್ರಿ ಚಾವುಂಡರಾಯ ಚಾವುಂಡರಾಯನ ಗುರುಗಳು ಅಜಿತ ಸೇನಾಚಾರ್ಯ ವಿಶ್ವಪ್ರಸಿದ್ಧ ಗೊಮ್ಮಟೇಶ್ವರ ವಿಗ್ರಹ ಇರುವ ಸ್ಥಳ ಶ್ರವಣಬೆಳಗುಳ ಶ್ರವಣಬೆಳಗುಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದ ಗಂಗರ ಮಂತ್ರಿ ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಿದ ಶಿಲ್ಪಿ ಅರಿಷ್ಟ ನೇಮಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹದ ಎತ್ತರ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಕನ್ನಡದಲ್ಲಿ ಚಾಮುಂಡರಾಯ ಪುರಾಣ ಕೃತಿಯನ್ನು ಬರೆದವರು ಚಾವುಂಡರಾಯ ಚಾವುಂಡರಾಯನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ ಕೃತಿ ಚರಿತ್ರಸಾರ ಸಾರ ತಮ್ಮನ್ನು ಧರ್ಮ ಮಹಾರಾಜರೆಂದು ಕರೆದುಕೊಂಡು ಆಳ್ವಿಕೆ ನಡೆಸಿದ ದೊರೆಗಳು ಗಂಗರು ಗಂಗರ ಕಾಲದಲ್ಲಿ ಪ್ರತಿ ಗ್ರಾಮದಲ್ಲಿ ಇದ್ದ ಗ್ರಾಮದ ಆಡಳಿತಗಾರ ಪ್ರಭು ಗಾವುಂಡ ಗಂಗರ ಕಾಲದ ಪ್ರಜೆ ಗ್ರಾ ಪ್ರಜೆ ಗಾವುಂಡರು ಎಂದರೆ ಗ್ರಾಮದ ಹಿರಿಯ ರೈತರ ಸಮಿತಿ ಗಂಗರ ಕಾಲದಲ್ಲಿ ಅಗ್ರಹಾರಗಳಲ್ಲಿದ್ದ ಕುಟುಂಬ ಪ್ರಮುಖರ ಕೂಟ ಮಹಾಜನ ಗಂಗರ ಕಾಲದ ಇಪ್ಪತ್ತೈದು ಪ್ರಜೆ ಗೌಂಡರ ಗ್ರಾಮಸಭೆ ಇದ್ದದ್ದು ತಲಕಾಡಿನಲ್ಲಿ ಗಂಗರ ರಾಜ್ಯದ ಪ್ರಮುಖ ಆದಾಯದ ಮೂಲ ಭೂಕಂದಾಯ ಗಂಗರ ರಾಜ್ಯದಲ್ಲಿದ್ದ ಮಾಪನ ದಂಡಗಳು ಗಂಗಾಕೋಲು ಬೇರುಂಡ ಕೋಲು ಗಂಗರ ಕಾಲದ ದೊಡ್ಡ ನೇಗೆ ಕೇಂದ್ರವಿದ್ದ ಸ್ಥಳ ತಲಕಾಡು ಬಳಿಯ ವಿಜಯಪುರ ಗಂಗರ ಕಾಲದಲ್ಲಿ ಶಿಕ್ಷಣ ದೊರೆಯುತ್ತಿದ್ದುದು ಮಠ ಅಗ್ರಹಾರ ಬ್ರಹ್ಮಪುರಿಗಳಲ್ಲಿ ಗಂಗರ ಕಾಲದ ಪ್ರಮುಖ ಉಚ್ಚ ಶಿಕ್ಷಣದ ಕೇಂದ್ರಗಳು ನರಸಮಂಗಲ ತಲಕಾಡು ಶ್ರವಣಬೆಳಗೊಳ ಗಂಗರ ಕಾಲದಲ್ಲಿ ಪ್ರಸಿದ್ಧ ವಿದ್ಯಾ ಕೇಂದ್ರವೆಂದು ಹೆಸರಾಗಿದ್ದ ಜೈನಮಠ ಶ್ರವಣಬೆಳಗೊಳದ ಜೈನಮಠ ಗಂಗಾಧೊರೆ ಒಂದನೇ ಮಾದವನು ಬರೆದ ಸಂಸ್ಕೃತ ಗ್ರಂಥ ದತ್ತಕ ಸೂತ್ರ ವೃತ್ತಿ ಗುಣಾಢ್ಯನ ಪ್ರಾಕೃತ ಬ್ರ ಬೃಹತ್ ಸಂಸ್ಕೃತಕ್ಕೆ ಅನುವಾದಿಸಿದ ರಸ ದುರ್ವಿನೀತ ಗಜಶಾಸ್ತ್ರ ಕೃತಿಯನ್ನು ರಚಿಸಿದ ಗಂಗಾಧೊರೆ ಶ್ರೀಪುರುಷ ಸದ್ಭ ಶಬ್ದಾವತಾರ ಎಂಬ ಸಂಸ್ಕೃತ ವ್ಯಾಕರಣ ಗ್ರಂಥವನ್ನು ಬರೆದವರು ಪೂಜ್ಯಪಾದ ಬಾಣನ ಕಾದಂಬರಿ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವನು ನಾಗವರ್ಮ ಗಜಾಷ್ಟಕ ಎಂಬ ವನಕೆವಾಡನ್ನು ಕನ್ನಡದಲ್ಲಿ ರಚಿಸಿದವನು ಎರಡನೇ ಶಿವಮಾರ ಗಂಗರ ಕಾಲದಲ್ಲಿ ಗಜಪಡೆಯ ಮುಖ್ಯಸ್ಥ ಗಜ ಸಹನಿ ಗಂಗರ ಕಲೆ ಮತ್ತು ವಾಸ್ತುಶೈಲಿಗಳು ಪಲ್ಲವರ ಶೈಲಿಯಿಂದ ಪ್ರಭಾವಿತವಾಗಿದೆ ಗಂಗರ ಕಾಲದ ದೇವಾಲಯಗಳು ಕಂಡುಬರುವ ಪ್ರಮುಖ ಸ್ಥಳಗಳು ಮಣ್ಣೆ ಕಪಿಲೇಶ್ವರ ದೇವಾಲಯ ತಲಕಾಡು ಪಾತಾಳೇಶ್ವರ ದೇವಾಲಯ ಮತ್ತು ಮರಳೇಶ್ವರ ವರುಣಾದಲ್ಲಿ ಮಹಾಲಿಂಗೇಶ್ವರ ಕೋಲಾರದಲ್ಲಿ ಕೋಲಾರಮ್ಮ ಬೇಗೂರಿನಲ್ಲಿ ನಾಗೇಶ್ವರ ಗಂಗರ ಕಾಲದ ಪಂಚಕೂಟ ಬಸದಿ ಕಂಡು ಬಂದ ಸ್ಥಳ ಕಂಬದಹಳ್ಳಿ ಗಂಗ ಶಿಲ್ಪಕ್ಕೆ ಭವ್ಯ ಉದಾಹರಣೆ ಗೊಮ್ಮಟೇಶ್ವರ ವಿಗ್ರಹ ಇತ್ತೀಚಿನ ಸಂಶೋಧನೆಯಲ್ಲಿ ಪಾರ್ಶ್ವನಾಥ ವಿಗ್ರಹ ದೊರೆತ ಗಂಗರು ಹಾಳಿದ ಸ್ಥಳ ತಲಕಾಡು ಬೆಂಗಳೂರು ಮ್ಯೂಸಿಯಂನಲ್ಲಿರುವ ಗಂಗರ ಕಾಲದ ವೀರಗಲ್ಲು ಬೇಗೂರು ವೀರಗಲ್ಲು ಉತ್ತಮ ಉಬ್ಬು ಶಿಲ್ಪಗಳನ್ನು ಹೊಂದಿರುವ ಗಂಗರ ಕಾಲದ ವೀರಗಲ್ಲು ಬೇಗೂರು ವೀರಗಲ್ಲು ಗಂಗರ ಕಾಲದ ಬೇಗೂರು ವೀರಗಲ್ಲು ಹೊಂದಿರುವ ದೃಶ್ಯ ಭಾರೀ ಯುದ್ಧದ ದೃಶ್ಯ ದುರ್ವಿನೀತ ಪ್ರಾಕೃತ ಸಂಸ್ಕೃತ ಕನ್ನಡಗಳಲ್ಲಿ ದೊಡ್ಡ ಕವಿ ಎಂದು ಹೊಗಳಿದವರು ತುಂಗ ಸಮರ ಪರಶುರಾಮ ಎಂಬ ಬಿರುದು ಹೊಂದಿದ್ದ ಗಂಗರ ಮಂತ್ರಿ ಚಾವುಂಡರಾಯ ಗಂಗರ ಕಾಲದಲ್ಲಿದ್ದ ಭೂಕಂದಾಯದ ಪ್ರಮಾಣ ಆರನೇ ಒಂದು ಭಾಗ ಗಂಗರ ಕಾಲದಲ್ಲಿದ್ದ ಚಿನ್ನದ ನಾಣ್ಯಗಳು ಪನ್ ಸುವರ್ಣ ಗದ್ಯಾಣ ನಿಷ್ಕ ಗಂಗರ ಕಾಲದಲ್ಲಿದ್ದ ಬೆಳ್ಳಿಯ ನಾಲೆಗಳು ಜೈನರ ಕಾಶಿ ಎಂದು ಪ್ರಸಿದ್ಧವಾದ ಸ್ಥಳ ಶ್ರವಣ ಬೆಳೆಗೊಳ ಗಂಗರ ಕಾಲದ ಸಾಹಿತ್ಯದ ಬಗ್ಗೆ ನೋಡಿ ಮತ್ತೆ ಲೇಖಕರಿದ್ದಾರೆ ಸಾಹಿತ್ಯದ ಬಗ್ಗೆ ಇಲ್ಲಿದೆ ಲೇಖಕರು ಇದ್ದಾರೆ ಈ ಸೈಡು ಕೃತಿಗಳು ಇಲ್ಲಿದ್ದಾವೆ ನೆಕ್ಸ್ಟ್ ನೋಡೋದಾದರೆ ಗಂಗರ ಕಾಲದ ದೇವಾಲಯಗಳಿದಾವೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಇದನ್ನು ಕೂಡ ನೋಟ್ ಮಾಡ್ಕೋಬೋದು ಗಂಗರ ರಾಜರ ಕಾಲಾನುಕ್ರಮಣಿಕೆ ಇದೆ ಗಂಗರ ಕಾಲದ ಕಾಲಾನುಕ್ರಮಣಿಕೆ ಗಂಗರ ಕಾಲದ ದೇವಾಲಯಗಳು ಮತ್ತು ಗಂಗರ ಕಾಲದ ಸಾಹಿತ್ಯ ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನೋಟ್ ಮಾಡಿ ಒಂದು ಸೈಡ್ ಇಟ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಇದುವರೆಗೂ ಆನಂದಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಇದುವರೆಗೂ ಎಚ್ ಎಸ್ ಟಿ ಆರ್ ವಿಶೇಷ ಅಂಕ ಇತಿಹಾಸದಲ್ಲಿ ಮೂರು ಒಂದು ಭಾಗಗಳಾಗಿ